ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ವಿಸಿಟ್ ಮಾಡ್ತಾಯಿದ್ರೆ, ಸೊ ನನ್ನ ಹೆಸರು ವಿನೂತ. ನಾವು ಕೆನಡಾದಲ್ಲಿದ್ದೀವಿ, ಇಂಡಿಯಾಗೆ ವೆಕೇಷನ್ಗೆ ಅಂತ 2 ಮಂತ್ಸ್ ವೆಕೇಷನ್ಗೆ ಬಂದಿದ್ದೀವಿ. ಸೊ ಇಂಡಿಯಾ ವಿಡಿಯೋಸ್ ಎಲ್ಲ ತುಂಬ ಹಾಕಿದ್ದೀನಿ. ಅಲ್ಲಿ ಯಾವ ರೀತಿ ಇರ್ತೀವಿ, ಸೊ ಅಲ್ಲಿ ಜೀವನ ಯಾವ ರೀತಿ ಇರುತ್ತೆ ಅಂತೆಲ್ಲ ನಾನು ನಮ್ಮ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಬಂದು ಪಾಪುರ್ ನಾಮಕರಣ ಇದೆ. ಸೊ ಅದಕ್ಕೆ ಮಾರ್ನಿಂಗ್ ಎಲ್ಲರೂ ಎದ್ದೊಳ್ಬಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊತಾ ಇದ್ದಾರೆ. ಒಂದು ಕಡೆ ಇನ್ನು ಅಮ್ಮ ಬೇಗ ಎದ್ದೊಳ್ಬಿಟ್ಟು ಅಮ್ಮ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ, ನಾವು ಏನೇ ಫಂಕ್ಷನ್ ಮಾಡಿದ್ರು, ಏನೇ ಹಬ್ಬ ಬಂದರೂ ಮೇನ್ ದೇವ್ರ ಪೂಜೆ ಮಾಡ್ತೀವಲ್ಲ, ಸೊ ಅದಕ್ಕೆ ಮಾರ್ನಿಂಗೇ ಎದ್ದ ತಕ್ಷಣ ಅಮ್ಮ ದೇವ್ರ ಪೂಜೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ರು. ಇನ್ನು ನಾನು ಎದ್ದೊಳ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಪಾಪುಗೆ ಸ್ನಾನ ಮಾಡಿಸಿ, ನಾವು ಮನೆ ಹತ್ರ ಮಾಡ್ತಾ ಇಲ್ಲ, ನಾಮಕರಣ ಎಲ್ಲ ದೇವಸ್ಥಾನ ಹತ್ರ ಮಾಡ್ತಾ ಇದ್ದೀನಿ. ಸೊ ಮನೆ ಹತ್ರ ಜಾಗ ಇಲ್ಲ, ಅದಕ್ಕೆ ನಾವು ನಮ್ಮೂರಲ್ಲಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ಹತ್ರ ಫಂಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲಿ ಮಾಡ್ತಾ ಇದ್ದೀವಿ ನಾವು. ಓಂ ಪರಶೌರ್ಯ ವಿನಾಶಿನಾಯ ನಮಃ. ಓಂ ಪರಮಂತ್ರಿಣಾಂ ಓಂ ಸರ್ವಮಂತ್ರ ಸ್ವರೂಪವತೇ ನಮಃ. ಓಂ ಸರ್ವತಂತ್ರ ಸ್ವರೂಪಿಣೀ ನಮಃ. ಓಂ ಸರ್ವಯಂತ್ರಾತ್ಮಿಕಾಯ ನಮಃ. ಬೆಳಗ್ಗೆನೆ ನಾವು ದೇವರ ಅಭಿಷೇಕ ಮಾಡಿಸಿದ್ವಿ. ಸೊ ನೋಡಿದ್ರಲ್ಲ ಯಾವ ರೀತಿ ದೇವರ ಅಭಿಷೇಕ ಎಲ್ಲ ಮಾಡಿದ್ರು ಅಂತೇಳಿ. 9:30 ರಾವಕಾಳ ಬರುತ್ತೆ, ಅಷ್ಟರ ಒಳಗಡೆ ದೇವರ ಅಭಿಷೇಕ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬಂದು ದೇವ್ರದ್ದು ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ಇನ್ನು ನನಗೆ 1 ಅವರ್ ಟೈಮ್ ಕೊಟ್ಟಿದ್ದರು. ಸೊ 10:30 ಮತ್ತೆ ನಾಮಕರಣ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಇನ್ನು ನಾನು ಮನೆಗೆ ಬಂದು ಇನ್ನು ಮನೆಯಲ್ಲಿ ಪಾಪುಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳು ಮಲಗಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಒಬ್ಬಳೇ ರೆಡಿ ಹಾಕಿದ್ರೆ ಇನ್ನು 1 ಅವರೇ ಅಲ್ವಾ ನನಗೆ ಟೈಮ್ ಕೊಟ್ಟಿರೋದು, ಅದರಲ್ಲಿ ಪಾಪುಗೆ ಮಲಗಿಸೋದು ತಿನ್ನಿಸೋದು ಎಲ್ಲ ಅಂದರೆ ಲೇಟ್ ಆಗುತ್ತೆ. ಅದಕ್ಕೆ ಇವರು ನಮ್ಮ ಅಕ್ಕ ಫ್ರೆಂಡ್ ಅವರು. ಸೊ ಇವರು ಗೌರಿಬಿದನೂರಲ್ಲಿ ಪಾರ್ಲರ್ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ರೀಸನಬಲ್ ಪ್ರೈಸಿಂಗ್ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ಹೇಳಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇವರು ಗೌರಿಬಿದನೂರು ಸುತ್ತೂ ಹಳ್ಳಿಗಳಿಗೆಲ್ಲ ಬಂದು ಮಾಡ್ತಾರೆ. ಇವರು ನಾಮಕರಣಕ್ಕೆ, ಶ್ರೀಮಂತಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಎಲ್ಲ ಥರಕ್ಕೂ ಬಂದು ಮೇಕಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಫೈನಲ್ ಆಗಿ ನೋಡಿ ನನಗೆ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಅಂತ. ಇವರು ಬ್ಯಾಂಗ್ಳೂರು ಹಾಗೆ ಹೈದ್ರಾಬಾದ್ಗೆ ಹೋಗಿ ಇವರು ಮೇಕಪ್ ಕೋರ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ನನಗೆ ಹೇಳಿ, ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವರು ನಿಮ್ಮ ಮನೆ ಹತ್ರನೇ ಬಂದು ಮೇಕಪ್ ಎಲ್ಲ ಮಾಡ್ತಾರೆ. ಸೊ ನೋಡಿ ನನಗೆ ಯಾವ ರೀತಿ ಮೇಕಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಬೇಗ ಮಾಡ್ತಾರೆ, ಫಾಸ್ಟಾಗಿ ಮಾಡ್ತಾರೆ. ಸೊ ಈ ರೀತಿ ಮಾಡಿದ್ದಾರೆ, ನನಗೆ ಹೇರ್ ಸ್ಟೈಲು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಇಷ್ಟ ಆಯಿತು ನನಗೆ ಹೇರ್ ಸ್ಟೈಲು ಎಲ್ಲನೂ. ಇನ್ನು ನಾನು ರೆಡಿ ಆಗುವ ಅಷ್ಟೊತ್ತಿಗೆ ಪಾಪು ಎದ್ದೊಳಿದ್ರು. ಇನ್ನು ಪಾಪು ಎದ್ದೊಳಿದ ತಕ್ಷಣ ಇನ್ನು ದೇವಸ್ಥಾನಕ್ಕೆ ಬಂದುಬಿಟ್ವಿ. ನಾವೆಲ್ಲ ಈ ರೀತಿ ದೇವಸ್ಥಾನ ಹತ್ರನೇ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿಸಿದ್ವಿ, ಸಿಂಪಲ್ಲಾಗಿ ಮಾಡಿಸಿದ್ವಿ, ಜಾಸ್ತಿ ಓವರ್ ಆಗಿ ಏನು ಮಾಡ್ಸೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ ನಮ್ಮ ಫಂಕ್ಷನ್ ಎಲ್ಲನೂ. ಇದು ನಮ್ಮೂರ ಹತ್ರ ಆಂಜನೇಯ ಸ್ವಾಮಿ ಟೆಂಪಲ್ಲು, ತುಂಬ ಚೆನ್ನಾಗಿದೆ ಟೆಂಪಲ್ಲೆಲ್ಲ. ಇಲ್ಲಿ ಮದುವೆ, ನಾಮಕರಣ, ಶ್ರೀಮಂತ ಆ ಥರದ್ದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಫಸ್ಟು ಚೌಟ್ರಿ ಅಂದ್ಕೊಂಡ್ವಿ ನಾವು, ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಅಂತ ಹೇಳಿ. ಆಮೇಲೆ ಪಾಪುಗೆ ಸ್ವಲ್ಪ ಅಲ್ಲಿ ಶೆಕೆ ಅದೆಲ್ಲ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಏನು ಬೇಡ ಇಲ್ಲಿ ಊರಲ್ಲೇ ಆದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಗಾಳಿ ಬರುತ್ತೆ, ಲೈಟಿಂಗು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಮ್ಮವ್ರ ಊರಲ್ಲಿ ಮಾಡೋಣ ಅಂಥೇಳಿ ಡಿಸೈಡ್ ಆಗಿ ಇಲ್ಲಿ ಮಾಡಿದ್ವಿ. ಈ ರೀತಿ ಡೆಕೋರೇಷನ್ ಮಾಡಿಸಿದ್ವಿ. ಫಸ್ಟ್ ನಾವು ಬೇರೆ ಡೆಕೋರೇಷನ್ ಸೆಲೆಕ್ಟ್ ಮಾಡಿದ್ವಿ, ಲಾಸ್ಟ್ 2 ಡೇಸ್ ಇದೆ ಅಂದಂಗೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಈ ಸೆಲೆಕ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ ಅಲ್ವ, ಸಿಂಪಲ್ಲಾಗಿ ಈ ರೀತಿ ಮಾಡಿಸಿದ್ವಿ.
ಇನ್ನು ನವಗ್ರಹ ಪೂಜೆ ಇಟ್ಕೊಂಡಿದ್ವಿ. ಸ್ವಾಮಿಯವರು ಹೇಳಿದ್ರು ಪಾಪು ಹೆಸರಲ್ಲಿ ನವಗ್ರಹ ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ, ಪಾಪುಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತೇಳಿ ಫಸ್ಟ್ ನಾಮಕರಣಕ್ಕೂ ಮುಂಚೆ ನವಗ್ರಹ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ಅಲ್ಲಿ ದೇವಸ್ಥಾನದಲ್ಲೇ ಟಿಫನ್ ಎಲ್ಲ ಮಾಡಿದ್ರು, ಬರೋರೆಲ್ಲ ಟಿಫನ್ ಎಲ್ಲ ಮಾಡ್ತಾಯಿದ್ರು. ಸೊ ಮಧ್ಯಾಹ್ನ ಲಂಚ್ ಲೇಟ್ ಆಗುತ್ತೆ ಅಲ್ಲ, ನವಗ್ರಹ ಪೂಜೆ ನಾಮಕರಣ ಎಲ್ಲ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಟಿಫನ್ನು ಅಲ್ಲೇ ರೆಡಿ ಮಾಡಿದ್ವಿ. ಬರೋರೆಲ್ಲ ಟಿಫನ್ ಮಾಡ್ತಾಯಿದ್ರು. ನಾವು ಇನ್ನು ದೇವಸ್ಥಾನದ ಒಳಗಡೆನೇ ಪೂಜೆ ಇಟ್ಕೊಂಡಿದ್ವಿ. ಸೊ ದೇವ್ರ ಮುಂದೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಔಟ್ ಸೈಡ್ ಏನು ಬೇಡ, ದೇವಸ್ಥಾನದ ಒಳಗಡೆ ಇಟ್ಕೊಳ್ಳೋಣ ಅಂತ ದೇವಸ್ಥಾನದ ಒಳಗಡೆನೇ ಇಟ್ಕೊಂಡಿದ್ದೀವಿ. ಇನ್ನು ಜಿಶು ನೋಡು, ಅವನು ಫಸ್ಟ್ ಟೈಮ್ ಈ ಥರ ಎಲ್ಲ ಪೂಜೆ ಎಲ್ಲ ಕುತ್ಕೊಂಡಿರೋದು ಅವನು. ನಾವು ಯಾವತ್ತೂ ಮದುವೆ ಆದಾಗಿಂದ ಈ ಥರ ಏನು ಪೂಜೆ ಮಾಡಲಿಲ್ಲ, ಜಿಶುಗೆ ಏನು ಮಾಡಿರಲಿಲ್ಲ ನಾವು. ಇದೇ ಅವನ್ನೆಲ್ಲ ನೋಡ್ತಾ ಬಟ್ ಎಲ್ಲ ಪೂಜೆ ನಾಮಕರಣ ಎಲ್ಲ ಮುಗಿಯೋರ್ಗು ನಮ್ಮ ಜೊತೆನೇ ಕುತ್ಕೊಂಡಿದ್ದ, ಏನು ಇರಿಟೇಟ್ ಮಾಡ್ದಿರಂಗೆ ಆರಾಮಾಗಿ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಸೊ ನಾನು ಒಂದ್ಸಲ ಶಾಪಿಂಗಿಗೆ ಸ್ಯಾರಿ ಶಾಪಿಂಗ್ಗೆ ಅಂತ ಹೋಗಿದ್ದೆ ಅಲ್ವಾ, ಇದೇ ಸ್ಯಾರಿನೇ. ಸೊ ನನಗೆ ಇಷ್ಟ ಆಗಿ ಈ ಸ್ಯಾರಿ ತಗೊಂಡಿದ್ದೆ. ಕಲರ್ ತುಂಬ ದಿನದಿಂದ ಬೇಕು ಅಂತ ಹುಡುಕ್ತಾ ಇದ್ದೆ, ಬಟ್ ಲಾಸ್ಟ್ ಫೈನಲಿ ಸಿಕ್ತು. ಸೊ ಈ ಸ್ಯಾರಿನೇ ನಾನು ತಗೊಂಡಿದ್ದು. ಸೇಮ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಅಂದ್ಕೊಂಡಿಲ್ಲ ಇಬ್ಬರಿಗೂ ನಾನು ಪಾಪು ಸೇಮ್ ತಗೊಳ್ಳೋಣ ಅಂತೇಳ್ಬಿಟ್ಟು ಪಾಪುಗೆ ಬ್ಯಾಂಗ್ಳೂರಲ್ಲಿ ಹುಡುಕ್ತಾ ಇದ್ದೆ ಬಟ್ಟೆ ಅಂತೇಳಿ. ಅಂತ ಹೆವಿ ಬಟ್ಟೆ ಹಾಕೋಕೆ ಹೋಗಿಲ್ಲ ಬಟ್ ಪಾಪುಗೆ, ಯಾಕಂದರೆ ಅವಳು ಸೆಕೆ ಅಂದರೆ ಸಾಕು, ಅವಳು ತುಂಬ ಅಳ್ತಾಳೆ, ಮತ್ತು ಅದು ಫ್ರಾಕ್ ಎಲ್ಲ ಚುಚ್ಚುತ್ತೆ ಅದೆಲ್ಲ ಆಗುತ್ತಲ್ಲ, ಅದಕ್ಕೆ ಲಂಗ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅವಳು ಆರಾಮಾಗಿರ್ತಾಳೆ ಅಂದ್ಬಿಟ್ಟು ನಾನು ಲಂಗ ಬ್ಲೌಸ್ ಹುಡುಕ್ತೆ. ಬಟ್ ಸೇಮ್ ಕಲರ್ ಸಿಕ್ತು, ನಂಗೆ ತುಂಬ ಖುಷಿ ಆಗೋಯ್ತು ಇಬ್ರಿಗೂ ಸೇಮ್ ಕಲರ್ ಸಿಕ್ಕಿದ್ದಕ್ಕೆ. ಇನ್ನು ನವಗ್ರಹ ಪೂಜೆ ಎಲ್ಲ ಆದಮೇಲೆ ಇನ್ನು ನಾಮಕರಣಕ್ಕೆ ನಾಮಕರಣ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಹೆಸರು ಬರೆಸ್ತಾರಲ್ವ, ಮೂರು ಹೆಸರು ಬರೆಸಿದ್ರು ಸ್ವಾಮಿ ದೇವ್ರದ್ದು, ದೇವ್ರ ಹೆಸರು, ಆಮೇಲೆ ಮನೆಯಲ್ಲಿ ದೊಡ್ಡವರು ಅಂದರೆ ತೀರ್ಕೊಂಡಿರಬೇಕು ಅವರು, ಇರಬಾರ್ದು ಅಂಥವ್ರು ಅಂದರೆ ನಮ್ಮವರ ಅಜ್ಜಿ ಇದ್ದಾರೆ, ಅದಕ್ಕೆ ನಮ್ಮ ಮಾವ ಅವರ ಅಜ್ಜಿ, ಅವ್ರ ಅಜ್ಜಿ ಹೆಸರು, ಆಮೇಲೆ ಪಾಪುಗೆ ನಾವೇನು ಹೆಸರು ಇಡ್ತಾ ಇದ್ದೀವಿ ಅದನ್ನು ಬರೆಸಿದ್ರು. ಬರೆಸ್ಬಿಟ್ಟು ಅಡಿಕೆನ ಅದ್ರ ಮೇಲೆ ಜೋಡಿಸೋಕ್ಕೆ ಹೇಳಿದ್ರು. ಆಮೇಲೆ ಅದಕ್ಕೆ ಪೂಜೆ ಮಾಡಿಸಿದ್ರು. ಪೂಜೆ ಮಾಡಿಸಾದ್ಮೇಲೆ ಇನ್ನು ಉಂಗುರ ತಗೊಂಡು ಪಾಪುಗೆ ಜೇನುತುಪ್ಪ ತುಂಬಿಸ್ಬೇಕು ಅಂತ ಹೇಳಿದ್ರು. ಪಾಪುಗೆ ಜೇನುತುಪ್ಪ ತಿನ್ನಿಸ್ತಾ ಇದ್ದೀವಿ ಇಲ್ಲಿ. ಇನ್ನು ಪಾಪು ಜೇನುತುಪ್ಪ ಎಲ್ಲ ತಿನ್ನಿಸಿದ್ದಾದಮೇಲೆ ಮತ್ತೆ ಪಾಪುಗೆ ಹೆಸರು ಇಡಬೇಕು. ಹೆಸರು ಬಂದು ಸೋದ್ರ ಮಾವನೇ ಇಡಬೇಕಲ್ವ, ಸೊ ಅದಕ್ಕೆ ಸೊ ನನ್ನ ತಮ್ಮ ಹೆಸರು ಇಡ್ತಾ ಇರೋದು ಅಂದರೆ ಚಿಕ್ಕಪ್ಪನ ಮಗ, ನನಗೆ ಸ್ವಂತ ತಮ್ಮ ಅಂತಿಲ್ಲ, ನಮಗೆಲ್ಲ ಎಲ್ಲದಕ್ಕೂ ನಮ್ಮ ಚಿಕ್ಕಪ್ಪನ ಮಕ್ಕಳೇ ಬರೋದು, ನಾವು ಇವರೇ ಮಾಡೋದೆಲ್ಲನೂ. ಸೊ ನನ್ನ ಚಿಕ್ಕಪ್ಪನ ಮಗನೇ, ಅವನು ಹೆಸರು ಇಡ್ತಾ ಇರೋದು. ಸೊ ಹೆಸರಿಟ್ಟಾದಮೇಲೆ ಅವನಿಗೇನಾದರೂ ಕೊಡಬೇಕಲ್ಲ, ಆಲ್ರೆಡಿ ಬಟ್ಟೆ ಎಲ್ಲ ಕೊಡಿಸಿದ್ದೀವಿ. ಇನ್ನು ಹೆಸರಿಟ್ಟಾದಮೇಲೆ ಇನ್ನು ಮಂಗಳಾರತಿ, ಫಸ್ಟು ನವಗ್ರಹಗಳೆಲ್ಲನೂ ಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ದೇವರಿಗೆ ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡಿದ್ದು. ಸೊ ಎಲ್ಲರೂ ಬಂದಿದ್ದರು, ಸ್ವಲ್ಪ ಜನ ಒಳಗಡೆ ಕೂತ್ಕೊಂಡಿದ್ದರು, ಸ್ವಲ್ಪ ಜನ ಔಟ್ ಸೈಡ್ ಕೂತ್ಕೊಂಡಿದ್ರು. ಒಳಗಡೆ ಅಷ್ಟು ಜಾಗ ಎಲ್ಲ ಚಿಕ್ಕದಾಗಿರೋ ಜಾಗ, ಅದಕ್ಕೆ ಸ್ವಲ್ಪ ಜನ ಎಲ್ಲ ಇಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ, ಇನ್ನು ಸ್ವಲ್ಪ ಜನ ಎಲ್ಲ ಔಟ್ ಸೈಡ್ ಕೂತ್ಕೊಂಡಿದ್ದಾರೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಸ್ವಾಮಿ ಹೇಳ್ತಾ ಇದ್ದಾರೆ, ಇನ್ನು ನಾವು ಅದೇನು ಹೆಸರಿಟ್ಟ ಮೇಲೆ ಹೆಸರು ಬರ್ದಿರ್ತೀವಲ್ಲ, ಅಡಿಕೆ ಎಲೆ ತಟ್ಟೆ ಎಲ್ಲ ತಗೊಂಡು ಹೂವ ಎಲ್ಲ ತಗೊಂಡು ದೇವಸ್ಥಾನದನ್ನೇ ಮೂರು ರೌಂಡ್ ಹಾಕಿ ಅಂತ ಹೇಳಿದ್ರು. ಮೂರು ರೌಂಡ್ ಹಾಕಿದ್ಮೇಲೆ ಇವರು ದೊಡ್ಡವರು ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ಸೊ ಇಲ್ಲಿಗೆ ಆರತಿ ಮಾಡಿ ಒಳಗಡೆ ಕರ್ಕೊತಾ ಇದ್ದಾರೆ ನಮಗೆಲ್ಲ, ನನಗೂ ಪಾಪು ನಮ್ಮ ಹಸ್ಬೆಂಡ್ಗೂ ಹಾಗೆ ಹೆಸರಿಟ್ಟು ಮಾವನಿಗೆ, ಮೂವರ್ಗೂ ಈ ಥರ ದಿಷ್ಟಿ ತೆಗೆದುಬಿಟ್ಟು ಒಳಗಡೆ ಕರ್ಕೋಬೇಕು. ಇನ್ನು ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ತೊಟ್ಟಿಲು ಶಾಸ್ತ್ರ ಮಾಡಬೇಕು. ಅದು ಬಂದು ಔಟ್ ಸೈಡ್ ಡೆಕೋರೇಷನ್ ಮಾಡಿದೆಯಲ್ಲ ಅಲ್ಲಿ ಮಾಡಿಸ್ತಾ ಇದ್ದಾರೆ ಸ್ವಾಮಿ. ಇದು ಅಷ್ಟೇ, ಸೋದರ ಮಾವನೇ ಮಾಡಬೇಕು. ಸೊ ಫಸ್ಟ್ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಪಾಪುಗೆ ಮಲಗಿಸ್ಬೇಕು ಸ್ವಲ್ಪ. ಈ ಟೈಮ್ಗೆ ಫುಲ್ ಪಾಪು ಅವಳೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು, ಸೊ ಅವಳಿಗೆ ಸ್ವಲ್ಪ ಹಸಿವು ಹಸುವಾಗಿತ್ತು, ಹಾಗೆ ಇನ್ನು ನಿದ್ದೆನೂ ಬಂದುಬಿಟ್ಟಿತ್ತು ಅವಳಿಗೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ಳು ಅವಳು ಅವಳು. ಅದು ಅಲ್ಲದೆ ಇವಳಿಗೆ ಈ ಥರ ಜೋಳಿ ಇದೆಲ್ಲ ತೊಟ್ಟಲು ಮಲಗೋದು ಇದು ಅಭ್ಯಾಸ ಇಲ್ಲ ಅಲ್ವಾ. ಸೊ ಅಲ್ಲಿ ಕೆನಡಾದಲ್ಲಿ ಯಾವ ರೀತಿ ಅಂದರೆ ಅಲ್ಲಿ ಕಟ್ಟೋದಕ್ಕೆ ಏನೂ ಇರಲ್ಲ, ಅದಕ್ಕೆ ಅವಳಿಗೆ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಭಯನೂ ಬೀಳ್ತಾ ಇಲ್ಲ ಅದ್ರಲ್ಲಿ ಮಲಗಿಸಿದ ಮೇಲೆ. ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು
ಇರಲಿಲ್ಲ, ತುಂಬ ಅಳ್ತಾ ಇದ್ಲ. ಅದಕ್ಕೆ ಏನು ಸರಿ ಅಂತ ಸ್ವಲ್ಪ ಹೊತ್ತು ಅದು ಶಾಸ್ತ್ರ ಎಲ್ಲ ಮುಗಿಯೋರ್ಗೆ ಇಟ್ಬಿಟ್ಟು ಆಮೇಲೆ ಎತ್ಕೊಂಡು ಬಿಟ್ವಿ. ಇನ್ನು ಮತ್ತೆ ಅಮ್ಮ ದೊಡ್ಡಮ್ಮ ಇಬ್ಬರೂ ತೊಟ್ಟಿಲಿಗೆ ಅವರು ಪೂಜೆ ಮಾಡ್ತಾಯಿದ್ದಾರೆ. ಅದು ಪೂಜೆ ಆದಮೇಲೆ ಇನ್ನು ಪಾಪುಗೆ ಅಂತ ಅಮ್ಮ ಅವ್ರು ಸ್ವಲ್ಪ ಬೆಳ್ಳಿ ಸಾಮಾನೆಲ್ಲ ಕೊಟ್ಟರು, ಅವೆಲ್ಲ ಪಾಪುಗೆ ಅಂತ ಕೊಟ್ಟರು. ಅದಕ್ಕೆ ತಗೊತಾ ಇದ್ದೀನಿ. ಇನ್ನು ಅದಾದಮೇಲೆ ಪಾಪು ನೇಮ್ ರಿವೀಲ್ ಮಾಡಿದ್ದು. ಇನ್ನು ಪಾಪು ಹೆಸರು ಬಂದು ಕೃತಿಕಾ ರೆಡ್ಡಿ ಅಂತ ಇಟ್ಟಿದ್ವಿ. ಪಾಪು ನಾವು ನಮ್ಮ ಕಡೆಯೆಲ್ಲ ನಕ್ಷತ್ರ ಪ್ರಕಾರನೇ ನೋಡಿರ್ತೀವಿ. ಆ ಅಕ್ಷರ ಬಂದರೆ ಆ ಅಕ್ಷರ ಫಸ್ಟು ನಾವು ನಮ್ಗೆ ಇಷ್ಟ ಬಂದಿದ್ದೀಡಾನ ಅಂದ್ಕೊಂಡ್ವಿ. ಆಮೇಲೆ ಡೆಲಿವರಿ ಆದಮೇಲೆ ಅಮ್ಮವರಿಲ್ಲ ನಕ್ಷತ್ರ ಪ್ರಕಾರನೇ ಇಡೀ ಹೆಣ್ಮಗಳ್ವ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಇನ್ನು ನಕ್ಷತ್ರ ಪ್ರಕಾರನೇ ಕೆ ಅಂತ ಬಂದಿತ್ತು. ಅದಕ್ಕೆ ಕೆ ಅಂತ ಹೆಸರಿಟ್ಟಿದ್ದು. ಇನ್ನು ಇಲ್ಲಿ ಬಂದು ನಮ್ಮ ಫ್ಯಾಮಿಲಿಯವ್ರು ಎಲ್ಲರಿಗೂ ತೋರಿಸ್ತೀನಿ. ಇವ್ರು ಬಂದು ನಮ್ಮ ಅತ್ತೆ ಮಾವ ಹಾಗೆ ಭಾವ ಅಕ್ಕ ಮಕ್ಕಳು ಇಬ್ಬರು. ಇನ್ನು ಇವರೆಲ್ಲ ಬಂದು ನಮ್ಮ ಅಪ್ಪನ ಕಡೆ ನೆಂಟರು, ನಮ್ಮ ಅತ್ತೆ ನಮ್ಮ ಮಾವ ಚಿಕ್ಕಪ್ಪ ದೊಡ್ಡಮ್ಮ ಅವರೆಲ್ಲ ಇವರು. ಇನ್ನು ಈ ಕಡೆ ಬಂದು ನಮ್ಮ ಅತ್ತೆ ಕಡೆಯವರು ನೆಂಟರು. ಸೊ ದೊಡ್ಡತ್ತೆ ಚಿಕ್ಕತ್ತೆ ಅವ್ರ ಮಕ್ಕಳು ಇವರೆಲ್ಲನೂ. ಇದು ಬಂದು ನಮ್ಮ ಅಮ್ಮನ ಫ್ಯಾಮಿಲಿ. ನಮ್ಮ ಅಮ್ಮಂದು ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಆದರೂ ಕಮ್ಮಿ ಇಲ್ಲಿ ಬಂದಿರೋದು. ಇನ್ನೂ ಸ್ವಲ್ಪ ತುಂಬ ಜನ ಇದ್ದಾರೆ, ಬಟ್ ಕಮ್ಮಿನೇ ಬಂದಿರೋದು. ನಮ್ಮ ಅಮ್ಮವರ 7 ಜನ ಅಕ್ಕ ತಂಗಿರು. ಸೊ ಅವರೆಲ್ಲನೂ ಇವರು. ಇನ್ನು ಇವ್ರು ಬಂದು ನನ್ನ ತಮ್ಮನ ಹೆಂಡತಿ. ಸೊ ಅವಾಗ ಹೆಸರಿಟ್ರಲ್ಲ ಅವರ ಅಣ್ಣ ಇವರು, ನಮ್ಮ ಚಿಕ್ಕಪ್ಪನ ಮಗ ಇವರು. ಇನ್ನು ಇವ್ರು ಬಂದು ನನ್ನ ತಂಗಿ ಹಸ್ಬೆಂಡು, ನಮ್ಮ ಚಿಕ್ಕಪ್ಪನ ಮಗಳು. ಇವಳು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀರ ಅವಳನ್ನ ಆಲ್ರೆಡಿ. ಇನ್ನು ಇದು ಬಂದು ನಮ್ಮ ಫ್ಯಾಮ್ಲಿದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಅಪ್ಪ ಅವರು 3 ಅಣ್ಣ ತಮ್ಮಂದಿರು ಅಂತೇಳಿ. ಸೊ ಇಲ್ಲಿ 3 ಅಣ್ಣ ತಮ್ಮಂದಿರು, ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಚಿಕ್ಕಪ್ಪ, ಹಾಗೆ ಅಳಿಯಂದರು, ಮಕ್ಕಳು ಎಲ್ಲರೂ. ಇದು ನಮ್ಮ ಫ್ಯಾಮ್ಲಿ. ಇನ್ನು ಇದು ಬಂದು ನಮ್ಮ ಚಿಕ್ಕ ಫ್ಯಾಮ್ಲಿ, ನಮ್ಮ ಭಾವ, ನಮ್ಮ ಅಕ್ಕ, ನಾನು, ನಮ್ಮ ಹಸ್ಬೆಂಡು, ಅಪ್ಪ, ಅಮ್ಮ, ಇನ್ನು ಅಕ್ಕನಿಗಿಬ್ಬರು ಮಕ್ಕಳು, ಒಂದು ಗಂಡು ಪಾಪು, ಒಂದು ಹೆಣ್ಣು ಪಾಪು, ನನಗಿನ್ನೊಂದು ಗಂಡು ಪಾಪು, ಹೆಣ್ಣು ಪಾಪು. ಸೊ ಇದು ನಮ್ಮ ಫ್ಯಾಮ್ಲಿ, ಚಿಕ್ಕ ಫ್ಯಾಮ್ಲಿ. ಸೊ ಇನ್ನೂ ತುಂಬ ಜನ ಬಂದಿದ್ದರು, ಬಟ್ ಎಲ್ಲರಿಗೂ ಹಾಕೋಕ್ಕಾಗಲ್ಲ. ವಿಡಿಯೋ ತುಂಬ ಲೆಂತ್ ಆದರೆ ಮತ್ತೆ ಯಾರೂ ನೋಡಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಫ್ಯಾಮ್ಲಿ, ನಮ್ಮ ಕ್ಲೋಸ್ ಫ್ಯಾಮ್ಲಿ ಅವ್ರು ಮಾತ್ರ ಹಾಕಿದ್ದೀನಿ ಅಷ್ಟೇ. ಇನ್ನು ಫಂಕ್ಷನ್ ಎಲ್ಲ ಆದಮೇಲೆ ಇನ್ನು ಫೋಟೋಸ್ ಎಲ್ಲ ಒಂದು ಕಡೆ ಫೋಟೋಸ್ ಎಲ್ಲ ತಗೊತಾ ಇದ್ದರೆ ಇನ್ನೊಂದು ಕಡೆ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಊಟನೂ ಅಷ್ಟೇ, ನಾವು ತುಂಬ ಐಟಮ್ಸ್ ಏನು ಮಾಡೋಕ್ಕೋಗಿಲ್ಲ. ಸಿಂಪಲ್ಲಾಗಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನಬೇಕು, ವೇಸ್ಟ್ ಮಾಡಬಾರ್ದು ಅಂತೇಳಿ ಸಿಂಪಲ್ಲಾಗಿ ಅಡುಗೆ ಮಾಡಿಸಿದ್ದೀವಿ. ಜಾಸ್ತಿ ಐಟಮ್ಸ್ ಮಾಡಿದ್ರು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಜಾಸ್ತಿನೂ ಮಾಡ್ಸೋಕ್ಕೆ ಹೋಗಿಲ್ಲ ನಾವು. ಇನ್ನು ಜಿಶುಗಂತೂ ಈ ಬಾಳೆ ಎಲೆ ಅದು ಫಂಕ್ಷನ್ ಊಟ ತುಂಬ ಇಷ್ಟ ಆಯಿತು. ಸೊ ಈ ರೀತಿ ನಡೆಯಿತು ನಮ್ಮ ಪಾಪು ನಾಮಕರಣ ಎಲ್ಲನೂ. ಸೊ ಇಷ್ಟೇ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.